ಜೈ ಹಿಂದ್ ಸಿನಿಮಾದ ಬಗ್ಗೆ ಒಂದು ವಾಕ್ಯದಲ್ಲಿ ಹೇಳಿ, ಏನನ್ನಿಸ್ತು ಅವ್ರ ಮಾತು ಕೇಳಿ. ಭರವಸೆಯಿಂದ, ಅಷ್ಟು ಭರವಸೆಯಿಂದ, ನಂಬಿಕೆಯಿಂದ ಸಿನಿಮಾ ಮಾಡಿದ್ದಾರೆ. ನೋಡೋಣ, ಜೈ ಹಿಂದ್ ಅಂತ ಜನಗಳು ಜೈ ಹಿಂದ್ ಅಂತ ಹೇಳ್ಕೊಂಡು ಹೋಗ್ತಾರೋ, ಅಥವಾ ಆ ಸಿನಿಮಾ ಬರೀ ಆಗಸ್ಟ್ 16 ಅಥವಾ 26 ಜನವರಿ ಟಿವಿಯಲ್ಲಿ ಬ್ರಾಡ್ಕಾಸ್ಟ್ ಮಾಡೋಂಗೋಗುತ್ತೋ, ಕಾಲ ನಿರ್ಧರಿಸ್ಬೇಕು. ಸರ್, ಇನ್ನು ಕಾಲಿವುಡ್ನ ನ್ಯೂಸ್ ಹೇಳೋದಾದರೆ, ಒಂದು ಕಾಲದ ಸೂಪರ್ ಹಿಟ್ ಚಿತ್ರ ಸಾಮಿ ಚಿತ್ರನ ಮತ್ತೆ ಕೆ ಎಸ್ ರವಿಕುಮಾರ್ ಅವರು ಹಿಂದಿಲಿ ರೀಮೇಕ್ ಮಾಡೋಕೆ ಹೊರಟಿದ್ದಾರೆ. ಈ ಚಿತ್ರಕ್ಕೆ ನಾವು ಅವತ್ತೇ ಡಿಸ್ಕಸ್ ಮಾಡಿದ್ವಿ, ಸಂಜಯ್ ದತ್ ಅವರು ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ತ್ರಿಷಾನ ಅಪ್ರೋಚ್ ಮಾಡಿದ್ರು ಹೀರೋಯಿನ್ಗೆ, ಬಟ್ ತ್ರಿಷಾ ಡೇಟ್ಸ್ ಇಶ್ಯೂನೋ ಅಥವಾ ಅವ್ರಿಗೆ ಏಜ್ ಸಂಜಯ್ ದತ್ ಅವ್ರ ಜೊತೆ ಮ್ಯಾಚ್ ಆಗಲ್ವೋ ಬೇಡ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪಾತ್ರಕ್ಕೆ ಪ್ರಾಚಿ ದೇಸಾಯಿ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ತ್ರಿಷಾ ಅವ್ರು ಕೈಬಿಟ್ಟಂತ ಪಾತ್ರನ ಪ್ರಾಚಿ ದೇಸಾಯಿ ಅವರು ಕೈ ತಗೊಂಡಿದ್ದಾರೆ. ಯಾವತ್ತಾಗೆ ಈ ನಾಟಕದಿಂದ ಹಿಡಿದು ಸಿನಿಮಾದಿಂದ ಎಲ್ಲ ಕಡೆನೂ ಯಾರೋ ಒಬ್ಬರು ಬಿಟ್ಟಂತ ಪಾತ್ರವನ್ನೇ ಇವರು ನಿರ್ವಹಿಸುವ ಮೂಲಕ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಕಲಾವಿದರು ಹುಟ್ಟಿದ್ದಲ್ಲೇ ಕತೆ ಇದೆ. ಈ ಚಿತ್ರದಲ್ಲಿ ಪ್ರಕಾಶ್ ರಾಜ್ ಅವರು ವಿಲನ್ ಆಗಿ ಕೂಡ ಕಾಣಿಸ್ಕೊತಾರೆ. ನೆಕ್ಸ್ಟ್ ನ್ಯೂಸ್, ತಮಿಳ್ ನ್ಯೂಸ್ ಅವ್ರು ಹೇಳ್ತಾ ಇದ್ರು, ಮತ್ತೊಂದು ತಮಿಳ್ ಸಿನಿಮಾ ನ್ಯೂಸ್ ಬಗ್ಗೆ. ನೀರ್ ಪರವೈ ಅಂತ ಒಂದು ತಮಿಳ್ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ನಲ್ಲಿ 100 ಹೆಚ್ಚು ಕಿಸ್ಸಿಂಗ್ ಸೀನ್ ಇದೆಯಂತೆ. ಈ ಹಿಂದೆ ಮರ್ಡರ್ ಅಲ್ಲಿ ಒಂದು ಸಿನಿಮಾದಲ್ಲಿ 17 ಕಿಸ್ ಮಾಡಿ ದಾಖಲು ಮಾಡಿದ್ರು ಇಮ್ರಾನ್ ಹಶ್ಮಿ ಹಾಗೆ ಮಲ್ಲಿಕಾ ಶರಾವತ್. ಕನ್ನಡದಲ್ಲಿ ಇತ್ತೀಚೆಗೆ ಬಂದ ಕಠಾರಿ ವೀರದ ಕಿಸ್ಗಳು ಹೆಚ್ಚು, ಅತಿ ಹೆಚ್ಚು ಕಿಸ್ ಅಂತ ನನಗೆ ಅನ್ಕೊಳ್ತೇನೆ. ನಾವೆಲ್ಲ ಸ್ವಲ್ಪ ಕಿಸ್ಸಿಂಗ್ ನಲ್ಲಿ ಹಿಂದೆ. ಈಗ ಜೈ ಬಜರಂಗ್ ಬಲಿ ಸಿನಿಮಾಗೋಸ್ಕರ ಅಜಯ್ ರಾವ್ ದಪ್ಪದೊಂದು ಮುಸ್ಟ್ಯಾಚ್ ಬಿಟ್ಟಿದ್ದಾರೆ. ಅವನ ಮುಖಕ್ಕೆ ಅತ್ತ ದಪ್ಪ ಮೀಸೆ ಹಿಡಿಸ್ತದ, ಒಂಥರ ಚೆನ್ನಾಗಿ ಕಾಣ್ತದೆ ಸರ್. ಹೌದಾ? ಅಂದ್ರೆ ವೀರಪ್ಪನ್ ಮೀಸೆ ಅಲ್ಲ ಇದು, ನಾರ್ಮಲ್ ನೀವು ಮೀಸೆ ಬಿಟ್ಟಿರೋದಲ್ಲ ಆತರನೇ, ಸ್ವಲ್ಪ ಥಿಕ್ ಆದ್ರೆ ಗಡ್ಡ ಇಲ್ಲ. ಜೈ ಬಜರಂಗಿ ಬಲಿಗೋಸ್ಕರ ಇದೊಂದು ಲುಕ್ ಮಾಡಿದ್ದಾರೆ ಅವರು. ಹಾಗೆ ಮತ್ತೊಂದು ನ್ಯೂಸ್ ಏನಪ್ಪಾ ಅಂತಂದ್ರೆ, ಪಾರುಲ್ ಯಾದವ್ ಇತ್ತೀಚೆಗೆ ಒಂದು ಸಾರಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೌದು. ಸೊ ಈ ಒಂದು ಟ್ರೆಂಡ್ ಬಗ್ಗೆ ನೀವೇನ್ ಹೇಳ್ತೀರಾ? ಈ ಹೀರೋಯಿನ್ ಗಳು ಸಾರಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾ ಇದ್ದಾರೆ, ರಮ್ಯಾ ಆಗಿರ್ಬೋದು, ರಾಗಿಣಿ ಆಗಿರ್ಬೋದು, ಈಗ ಸದ್ಯಕ್ಕೆ ಪಾರು. ನಮ್ಮ ಇತಿಹಾಸದುದ್ದಕ್ಕೂ ಮೊದಲಿಂದ ನಾವು ಗಂಡಸು ಸಮಾಜ ಒಪ್ಪಿಕೊಂಡದ್ದು ಮತ್ತು ಹೇಳ್ತಾ ಬಂದದ್ದು, ಸಾರಿ ಇಸ್ ದ ಮೋಸ್ಟ್ ಗ್ಲಾಮರಸ್ ಡ್ರೆಸ್ ಅಂತ ಅಲ್ವಾ. ಬೇರೆ ಎಲ್ಲದಕ್ಕಿಂತ ಸಾರಿಯಲ್ಲಿ ಇದ್ದಂಥ ಒಂದು ಗ್ಲಾಮರಸ್ ಅಥವಾ ಹೆಣ್ತರದ ಅಭಿವ್ಯಕ್ತಿ ಅಥವಾ ಸೆಳೆಯುವಿಕೆ ಬೇರೆ ಎಲ್ಲೂ ಇಲ್ಲ ಅಂತ ಇತ್ತೀಚೆಗೆ ವಿದ್ಯಾ ಬಾಲನಿಂದ ಹಿಡಿದು ಅಥವಾ ನಮ್ಮಲ್ಲಿ ರಮ್ಯಾ ರಾಧಿಕಾ ಇವರು ಇಲ್ಲಿ ಎಲ್ಲಿ ಆಂದ್ರಿತಾ ರೈ ವರೆಗೆ ಇತ್ತು, ಹೆಚ್ಚು ಸಿನಿಮಾಗಳಲ್ಲಿ ಸಾರಿ ಎಲ್ಲ ಕಾಣಿಸ್ಕೊಂಡಿದೆ. ಸೊ ಇತ್ತೀಚೆಗೆ ನನಗೆ ಅನಿಸ್ತದೆ ಸಾರಿ ಹೆಚ್ಚು ಟ್ರೆಂಡಿ ಆಗಿ ಬರ್ತಾ ಇದೆಯೇನು ಅಲ್ವಾ. ಹಾಗಾಗಿ ಸಾರಿ ಅಡ್ವರ್ಟೈಸ್ಮೆಂಟು ಬರುತ್ತೆ, ಸಾರಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಒಳ್ಳೆಯದು. ಆ ಕಾರಣಕ್ಕಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಭಾರತೀಯ ನಾರಿಯರ ಸಾರಿ ಹೆಚ್ಚೆಚ್ಚು ಬರಲಿ, 3-piece 2-piece 1-piece ಎಲ್ಲ ಕಡಿಮೆ ಅಲ್ವಾ. ವೀಕ್ಷಕರೇ, ಇವತ್ತು ಶುಕ್ರವಾರ, ಇವತ್ತಿನ ಒಂದು ದಿನದಲ್ಲಿ ಬಹುತೇಕವಾಗಿ ಕೊನೆಯ ಚರಣದಲ್ಲಿ ನಾನು ಆಶ್ಚರ್ಯಕರವಾಗಿ ಒಂದು ನ್ಯೂಸನ್ನು ಅಥವಾ ಮಾತನ್ನು ಹೇಳಬೇಕು ಅಂತಂದರೆ, ಸಾಮೂಹಿಕವಾಗಿ ಇವತ್ತು ಬಹುತೇಕ ಜನ ಪತ್ರಕರ್ತರು ಸಿನಿಮಾವನ್ನು ನೋಡಿಲ್ಲ ಇವತ್ತು. ಯಾಕೆಂದರೆ ಓ ಪ್ರೀತಿ ಅನ್ನುವಂಥ ಒಂದು ಡಬ್ಬಾದಲ್ಲಿದ್ದಂಥ ಹಳೆಯ ಸಿನಿಮಾ ಮಾರ್ಕೆಟಿಗೆ ಬಂದಿದೆ. ಆ ಸಿನಿಮಾ ಮಾರ್ಕೆಟಿಗೆ ಬರುವ ಹೊತ್ತಿನಲ್ಲೇ ಅದರ ಬಗ್ಗೆ ಬಂದಂಥ ಅಧಿಕೃತ ಮಾಹಿತಿಗಳು ಮತ್ತು ಆ ಪೋಸ್ಟರ್ಗಳು ಹೇಳುವಂಥ ರೀತಿ ಇವೆಲ್ಲ ನೋಡಿ ಆ ಸಿನಿಮಾವನ್ನು ನೋಡುವ ಯಾವ ತಾಳ್ಮೆಯನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕಾಗಿ ಬಹುತೇಕ ನಾವೆಲ್ಲರೂ ಇವತ್ತು ಆ ಸಿನಿಮಾವನ್ನು ನೋಡಿಲ್ಲ. ಈ ಒಂದು 2-3 ವಾರದಿಂದ ಇದೇ ಥರದ ಮುಂದುವರಿತಾ ಇದೆ. ಬಹುಶಃ ಗಾಡ್ ಫಾದರ್ ಅಂತ ಸಿನಿಮಾ ಅಥವಾ ಮುಂದಿನ ವಾರದಿಂದ ಬರುವಂಥ ಸಿನಿಮಾ ಈ ಎಲ್ಲ ಕಸಗಳನ್ನು ಗುಡಿಸಿ ಮತ್ತೆ ಹೊಸತಾದಂಥ ಒಂದು ರಂಗೋಲಿಯನ್ನು ಹಾಕ್ಬೋದು, ಹಾಕಲಿ ಅಂತ ನಾನು ಭಾವಿಸ್ತೇನೆ. ಇವತ್ತು ನಿಮಗೆ ಹೇಳಲಿಕ್ಕೆ, ಕೊಡಲಿಕ್ಕೆ, ತೋರಿಸ್ಲಿಕ್ಕೆ ಸಾಧ್ಯವಾದದ್ದು ಇಷ್ಟು. ಬಹುಶಃ ನಾಳೆ ವೀಕೆಂಡು ಹೊಸ ವಿಷಯಗಳೊಂದಿಗೆ ನಮ್ಮ ಹುಡುಗಿಯರು, ನಮ್ಮ ಚಂದನ್ ಇವತ್ತಿಲ್ಲ, ನಾಳೆ ಬರ್ತಾನೆ ಅವನು, ಎಲ್ಲರೂ ಒಂದು ಹೊಸ ಫ್ರೆಶ್ ಆದಂಥ ನ್ಯೂಸ್ಗಳೊಟ್ಟಿಗೆ ನಾವು ನಿಮ್ಮೊಟ್ಟಿಗೆ ಮತ್ತೆ ಮುಖಾಮುಖಿ ಆಗಬಹುದು ಅನ್ನುವ ನಿರೀಕ್ಷೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಬಾಯ್, ಗುಡ್ ನೈಟ್.